ಡೆಂಗಿ ಬಳಿಕ ಈಗ ಜೀಕಾ ಆತಂಕ ಶುರುವಾಗಿದೆ. ಆನೇಕಲ್ನಲ್ಲಿ 6 ಮಂದಿಗೆ ಜೀಕಾ ವೈರಸ್ ಕಾಣಿಸಿಕೊಂಡಿದೆ. ಜಿಗಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಜೀಕಾ ವೈರಸ್ ಪತ್ತೆಯಾಗಿರುವಂಥದ್ದು. ರ್ಯಾಂಡಮ್ ಟೆಸ್ಟ್ ವೇಳೆ ವೈರಸ್ ಪತ್ತೆಯಾಗಿದೆ. ಆನೇಕಲ್ನಲ್ಲಿ ಜೀಕಾ ವೈರಸ್ ಪತ್ತೆಯಾಗಿರುವಂಥದ್ದು. ಬೆಂಗಳೂರಿನ ಹೊರವಲಯದ ಆನೇಕಲ್ನ 6 ಮಂದಿಯಲ್ಲಿ ಜೀಕಾ ವೈರಸ್ ಕಾಣಿಸಿಕೊಂಡಿದೆ. ಇದುವರೆಗೂ ಕೂಡ ಡೆಂಗಿ ಮಹಾಮಾರಿಯ ಒಂದು ಆತಂಕ ಇತ್ತು ರಾಜ್ಯಾದ್ಯಂತ. ಈಗ ಜೀಕಾದ ಸರದಿ, ಜಿಗಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಜೀಕಾ ವೈರಸ್ ಪತ್ತೆಯಾಗಿದೆ. ರ್ಯಾಂಡಮ್ ಟೆಸ್ಟ್ ವೇಳೆ ಜೀಕಾ ವೈರಸ್ ಪತ್ತೆಯಾಗಿರುವಂಥದ್ದು. ಹೀಗಾಗಿ 6 ಮಂದಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಚಳಿ ಜ್ವರ ಮತ್ತು ಮೈಕೈ ನೋವಿನಿಂದ ಬಳಲ್ತಾ ಇದ್ದರು ರೋಗಿಗಳು. ಹೀಗಾಗಿ ಅವರನ್ನು ಟೆಸ್ಟ್ ಕೂಡ ಮಾಡಲಾಗಿದೆ. ಈ ವೇಳೆ ಜೀಕಾ ಅವರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಸದ್ಯ ಚಿಕಿತ್ಸೆಯ ನಂತರ, ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಸದ್ಯ ಮನೆಯಲ್ಲಿ ವಿಶ್ರಾಂತಿ ಪಡೆಯುವಂತೆ ಡಾಕ್ಟರ್ ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ಈ ಹಿನ್ನೆಲೆ 6 ಮಂದಿ ರೋಗಿಗಳು ಮನೆಯಲ್ಲೇ ಈಗ ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಜಿಗಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ 3 ಕಿಲೋಮೀಟರ್ ರೇಡಿಯಸ್ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ. ಸೊಳ್ಳೆಗಳಿಂದ ಸಂತಾನೋತ್ಪತ್ತಿಯಾಗದಂತೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ, ನೋಡ್ತಾ ಇದ್ದೀವಿ. ಡೆಂಗಿ ಮಹಾಮಾರಿಯ ಆತಂಕ ನಿವಾರಣೆ ಆಯಿತು ಅನ್ನೋಷ್ಟರಲ್ಲೇ ಈಗ ಜೀಕಾ ಕಾಣಿಸಿಕೊಂಡಿದೆ. ಸದ್ಯಕ್ಕೆ ಈ ಜೀಕಾ ಕಾಣಿಸಿಕೊಂಡಂತಹ ಪೇಷಂಟ್ಗಳೇನಿದ್ದಾರೆ, ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಆರೋಗ್ಯಾಧಿಕಾರಿಗಳು ಏನು ಹೇಳ್ತಾರೆ ಅಂತ. ಹೌದು ವಿಶ್ವನಾಥ್, ಈಗಾಗಲೇ ಆನೇಕಲ್ ತಾಲೂಕಿನ ಜಿಗಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಒಂದು ಜೀಕಾ ವೈರಸ್ ಪತ್ತೆಯಾಗಿರ್ತಕ್ಕಂಥದ್ದು. ಕಳೆದ ವಾರವಷ್ಟೇ ಒಬ್ಬ ವ್ಯಕ್ತಿ ಜ್ವರ ಅಂತ ಹೇಳಿ ಅಡ್ಮಿಟ್ ಆದ ಹಿನ್ನೆಲೆಯಲ್ಲಿ ಆತನಿಗೆ ಸೂಕ್ತವಾದ ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡಿ ಮನೆಗೆ ಕಳಿಸಲಾಗಿರುತ್ತೆ, ಆದ್ರೆ ವಾಸಿ ಆಗಿರೋದಿಲ್ಲ. ಹಾಗಾಗಿ ದಿನ ಕಳೆದ ದಿನದಂತೆ ಸತತ 3 ದಿನಗಳ ಕಾಲ ಬಂದು ಅಲ್ಲೊಂದು ಚಿಕಿತ್ಸೆಯನ್ನ ಪಡ್ಕೊಂಡಾಗ ವೈದ್ಯರಿಗೆ ಒಂದ್ ರೀತಿ ಅನುಮಾನ ಮೂಡಿ ಆತನ ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ಒಂದು ತಪಾಸಣೆಗೆ ಒಳಪಡಿಸಲಾಗುತ್ತೆ. ಹೀಗಾಗಿ ತಪಾಸಣೆಗೆ ಒಳಪಟ್ಟ ಸಂದರ್ಭದಲ್ಲಿ ಕೂಡ ಡೆಂಗ್ಯೂ ಕಾಣಿಸ್ಕೊಳ್ಳೋದಿಲ್ಲ, ಅಂದ್ರೆ ಡೆಂಗ್ಯೂ ಪತ್ತೆಯಾಗೋದಿಲ್ಲ, ಡೆಂಗ್ಯೂ ನೆಗೆಟಿವ್ ಅಂತಾನೆ ಬರುತ್ತೆ. ಹಾಗಾಗಿ ಮತ್ತೆ ಮತ್ತೆ ಜ್ವರ ಬರ್ತಾ ಇರ್ತಂತ ಹಿನ್ನೆಲೆಯಲ್ಲಿ ಮತ್ತೆ ಹೋಗಿ ಟ್ರೀಟ್ಮೆಂಟ್ ಕೇಳಿದಂತ ಸಮಯದಲ್ಲಿ ವೈದ್ಯರಿಗೆಲ್ಲೋ ಒಂದ್ ರೀತಿ ಅನುಮಾನ ಮೂಡಿದಂತ ಸಂದರ್ಭದಲ್ಲಿ ಅವರ ಒಂದು ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ಒಂದು ಟೆಸ್ಟ್ ಮಾಡಲಾಗಿ ಒಂದು ಜೀಕಾ ವೈರಸ್ ಇರೋದಾಗಿ ಪತ್ತೆಯಾಗುತ್ತೆ. ಅದಾದ ನಂತರ ಎಚ್ಚೆತ್ಕೊಂಡ ಅಲ್ಲಿನ ವೈದ್ಯಾಧಿಕಾರಿಗಳು ಅವರು ವಾಸ ಎಲ್ಲಿದ್ರು, ಆ ರೋಗಿ ಅಲ್ಲಿ ವಾಸ ಎಲ್ಲಿದ್ರು ಅಲ್ಲಿ ಹೋಗಿ ಸುತ್ತಮುತ್ತ ಇರ್ತಕ್ಕಂತ ಅವರ ಮನೆ ಮತ್ತು ಅಕ್ಕಪಕ್ಕದ ಮನೆಯಲ್ಲೂ ಕೂಡ ಬ್ಲಡ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿದಾಗ ಇನ್ನುಳಿದ 6 ಜನಕ್ಕೂ ಕೂಡ ಜೀಕಾ ವೈರಸ್ ಇರೋದು ಪತ್ತೆಯಾಗಿರ್ತದೆ. ಹೀಗಾಗಿ ಸದ್ಯ ಅವ್ರು ಇರುವಂತಹ ಒಂದು ಏರಿಯಾವನ್ನು ಕಂಟೈನ್ಮೆಂಟ್ ಝೋನ್ ಆಗಿ ಒಂದು ಘೋಷಿಸಲಾಗಿದೆ. ಹೀಗಾಗಿ ಸದ್ಯ ವೈದ್ಯಾಧಿಕಾರಿ ರವಿ ಅವರು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಲ್ಲಿನ ಸುತ್ತಮುತ್ತ ಮತ್ತು ಅವರಿರೋ ಬಿಲ್ಡಿಂಗು ಮತ್ತೆ ಸುತ್ತಮುತ್ತ ಏರಿಯಾವನ್ನು ಕೂಡ ಕಂಟೋನ್ಮೆಂಟ್ ಝೋನ್ ಆಗಿ ಒಂದು ಘೋಷಿಸಲಾಗಿದೆ ಅಂತ ಹೇಳ್ಬೋದು ವಿಶ್ವನಾಥ್. ಧನ್ಯವಾದ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.